ಮನುಷ್ಯನ ಭಾವ ವ್ಯಕ್ತ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಮಾತಾಡಿದ್ರೂ ಒಳಗಡೆ ಇರೋ ಭಾವನ ವ್ಯಕ್ತ ಮಾಡೋಕ್ಕಾಗಲ್ಲ. ಅದಕ್ಕೆ ಹೂ ತಗೊಂಡೋಗಿ ಕೊಡ್ತೀವಿ ಅಂದರೆ ನಮ್ಮ ಮನಸ್ಸು ಆ ಥರ ಇದೆ, ಹೂವಿನ ಹಾಗಾಗಿದೆ ಅನ್ನೋ ಒಂದು ಭಾವನೆಯಿಂದ. ಆದರೆ ಆಮೇಲೆ ಆಗ್ತಾ ಆಗ್ತಾ ಅದೊಂಥರ ಮೆಕ್ಯಾನಿಕಲಾಗಿ ಮಾಡ್ತಾ ಇರ್ತೀವಿ, ಭಾವ ಇಲ್ದಿರಲ್ಲ. ದೇವಸ್ಥಾನಕ್ಕೆ ಹೋಗ್ತೀರಾ, ಪೂಜೆ ಮಾಡ್ತೀರಾ ಅಥವಾ ಹೂವು ಸಮರ್ಪಣೆ ಮಾಡ್ತೀರಾ, ಅದರಿಂದ ಭಾವ ಏನು, ಯಾವ ಭಾವದಿಂದ ಮಾಡ್ತೀವಿ? ನಮ್ಮ ಮನಸ್ಸು ಈ ಥರ ಅರಳಿದೆ, ಸಂತೋಷವಾಗಿದೆ, ಪ್ರಸನ್ನವಾಗಿದೆ, ಚಿತ್ತ ಪ್ರಸನ್ನವಾಗಿದೆ ಅಲ್ಲ. ಶರೀರ ಸ್ವಸ್ಥವಾಗಿರಬೇಕು, ಉಸಿರಿನಲ್ಲಿ ಲಯಬದ್ಧತೆ ಇರಬೇಕು, ಮನಸ್ಸಿನಲ್ಲಿ ನೆಮ್ಮದಿ ಇರಬೇಕು, ಬುದ್ಧಿಯಲ್ಲಿ ನಿಶ್ಚಯ ಇರಬೇಕು, ಚಿತ್ತದಲ್ಲಿ ಪ್ರಸನ್ನತೆ ಇರಬೇಕು. ಅಹಂಕಾರ ವಿಶಾಲವಾಗಿರಬೇಕು. ಆಗ ಆತ್ಮ, ಅನಂತ ಆತ್ಮ, ನಮ್ಮದೇ ಆತ್ಮ ಚೈತನ್ಯ, ಅದು ಆನಂದದಿಂದ ತುಂಬಿರ್ತ, ಆನಂದಮಯ ಅಭ್ಯಾಸ. ಮಾತು ಕೇಳಬೇಕಾ? ಏನು ಮಾತಾಡೋಣ ಹೇಳಿ, ಏನು ಮಾತಾಡಿದ್ರೆ ಪರವಾಗಿಲ್ಲ. ಅಹಂಕಾರ ಎಲಾಬ್ರೇಟ್ ಮಾಡಿ, ಹಾಂ ವಿಶಾಲವಾಗಿ ಅಹಂಕಾರ ಇರೋಕ್ಕೆ ಎಲ್ಲರೂ ನಾನು ಅಂತಿದ್ದರೆ ನಾನಲ್ಲಿ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ. ನಮ್ಮ ಮನೆ ಅಂತಿರುತ್ತೆ, ನಮ್ಮ ಪಕ್ಕದ ಮನೆಯೂ ಸೇರಿಸ್ಕೋಬೇಕು, ನಮ್ಮೂರು ಸೇರಿಸ್ಕೋಬೇಕು. ಇನ್ನೋ ಯೂಶ್ವಲಿ ವಿ ಬೈ ಗ್ಲೋಬಲಿ ಆ್ಯಂಡ್ ಥಿಂಕ್ ಲೋಕಲಿ. ಈವನ್ ಹಿಯರ್ ಇನ್ ಅವರ್ ವಿಧಾನ್ ಸೌಧ, ಇಫ್ ಯು ಕೋ ಪೀಪಲ್ ಫ್ರಮ್ ಚಿಕ್ಕಮಂಗ್ಳೂರ್, ದೇ ಓನ್ಲಿ ಥಿಂಕ್ ಅಬೌಟ್ ಚಿಕ್ಕಮಂಗ್ಳೂರ್, ಬಟ್ ದೇ ಬೈ ಫ್ರಮ್ ಆಲ್ ಓವರ್ ದ ಕರ್ನಾಟಕ, ಆಲ್ ಓವರ್ ಇಂಡಿಯಾ. ಬಟ್ ನಮ್ಮ ಚಿಕ್ಕಮಂಗ್ಳೂರಿಗೆ ಏನಾಗಬೇಕು ಅದನ್ನು ಮಾತ್ರ ನೋಡ್ಕೋತಾರೆ. ವಿ ಥಿಂಕ್ ಲೋಕಲಿ ಬೈ ಗ್ಲೋಬಲಿ, ಇದನ್ನು ರಿವರ್ಸ್ ಮಾಡಬೇಕು, ಥಿಂಕ್ ಗ್ಲೋಬಲಿ ಬೈ ಲೋಕಲಿ. ಧರ್ಮಸ್ಯ ಮೂಲಂ ಅರ್ಥ ಅಂದರು, ಅರ್ಥ ವ್ಯವಸ್ಥೆ ಧರ್ಮದ ಮೂಲ. ಅದು ಹೇಗಾಗಬೇಕು, ನಮ್ಮ ಒಂದೊಂದು ಚಿಕ್ಕ ಚಿಕ್ಕ ಊರಿನಲ್ಲಿ, ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಅದರದ್ದು ಅದನ್ನು ದೃಢ ಮಾಡಿಸ್ಬೇಕು ನಾವು ಅಲ್ಲ. ಹಾಗೆ ಧರ್ಮ, ಧರ್ಮ ಅರ್ಥ ಕಾಮ ಮೋಕ್ಷ ಇಲ್ಲ, ನಾಲ್ಕು ಚತುರ್ವಿಧ ಪುರುಷಾರ್ಥ. ಅಹಂಕಾರದಲ್ಲೇನು ಎಲ್ಲರೂ ನಮ್ಮವರೇ ಅಂತ ಭಾವನೆ ಮಾಡಬೇಕು, ಎಲ್ಲರೂ ನಮ್ಮವರು, ಇಡೀ ದೇಶ ನಮ್ಮದು, ಇಡೀ ಪ್ರಪಂಚ ನಂದು. ಆಗ ಅಹಂಕಾರ ಏನಾಯಿತು, ಅಹಂಕಾರ ರಬ್ಬರ್ ಇದ್ದಂಗಿದೆ, ಭಾಳ ಎಲಾಸ್ಟಿಕ್, ಅದನ್ನು ಎಷ್ಟು ಎಳೆಯುತ್ತಷ್ಟು ಸಾಧ್ಯ. ಆಗ ಅಹಂಕಾರ ವಿಸ್ತಾರವಾಗಿ ಆಗಿ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಅನ್ನೋ ತನಕ ಬರ್ತದೆ. ಮಹಾವಾಕ್ಯ ಅಂದರು. Bhakti is our nature, you know, it's not something you induce. Bhakti is what? Just our nature. When we are consciousness is so clear, mind is free, we are calm, then that what you are made up of is love. Like our body is made up of amino acids, protein, carbohydrate and all that, bones, flesh, skin, etc. You are made up of your mind, your spirit is made up of preeti or bhakti, and that preeti or bhakti or love is cause of all problems in the world. Because there is love you feel jealousy, because there is love you feel hatred, because there is love you are arrogant, because there is love you are, you know, angry. All these imperfection in life is because of love. So if there is no love, on what you are jealous about? Namalirthakanta ella vikaragalige karana yadu
ಪ್ರೀತಿ ಪ್ರೇಮ. ವಸ್ತುವನ್ನು ತುಂಬ ಪ್ರೀತಿಸಿದಾಗ ಲೋಭ ಆಗ್ತದೆ, ವ್ಯಕ್ತಿನ ತುಂಬ ಪ್ರೀತಿಸಿದಾಗ ಮೋಹ ಆಗುತ್ತೆ, ಹೀಗೆ ಅಲ್ಲ ಈರ್ಷೆ ಉಂಟಾಗತ್ತಿವೆಲ್ಲ. ಆದರೆ ಪ್ರೀತಿ ಇಲ್ದಿರೋ ಜೀವನ ಇರೋಕ್ಕೆ ಸಾಧ್ಯ ಇಲ್ಲ. ನಮಗೆ ಯಾವ ಥರ ಪ್ರೀತಿ ಬೇಕು, ಒಲವು ಬೇಕು ಜೀವನದಲ್ಲಿ, ಯಾವುದರಲ್ಲಿ ಈ ಥರ ವಿಕಾರ ಯಾವುದು ಇಲ್ವೋ ಆ ಥರ ಬೇಕು ಅಲ್ಲ. ಹೌದು ಅಲೋ, ಏನಾದರೂ ಹೇಳಿಪ್ಪ. ಹೌದು ಅಲ್ಲ ನೋಡಿ, ಸತ್ಸಂಗ ಅಂದರೆ ಏನೋ ಒಂದು ಫಾರ್ಮಲ್ ಲೆಕ್ಚರ್ ಅಲ್ಲ. ಸತ್ಸಂಗ ಅಂದರೆ ಏನು? ಮನೆ ಮಾತು. ಏನೋ ಸತ್ಸಂಗ್ ಈಸ್ ಎ ಕಾರ್ಡಿಯಲ್ ಆ್ಯಂಡ್ ಇನ್ಫಾರ್ಮಲ್ ಎಕ್ಸ್ಚೇಂಜ್ ಪಾರ್ಟಿಸಿಪೇಷನ್ ಎಕ್ಸ್ಚೇಂಜ್ ಕಾರ್ಡಿಯಲ್ ಆ್ಯಂಡ್ ಇನ್ಫಾರ್ಮಲ್ ಚಿಟ್ ಚಾಟ್. ಚಿಟ್ ಚಾಟ್ ಇನ್ ಏನ್ಷಿಯಂಟ್ ಡೇಸ್ ಆರ್ ಕಾಲ್ಡ್ ಸತ್ಸಂಗ್ಸ್. ಈ ಮನೆ ಮುಂದೆ ಜಗಲಿ ಮೇಲೆ ಕೂತ್ಕೊಂಡು ಮಾತಾಡ್ತಿರಲ್ಲ ಆರಾಮ ಲೋಕಾಭಿರಾಮವಾಗಿ ಮಾತಾಡೋದು, ಅದು ನಿಜವಾಗ್ಲೂ ಸತ್ಸಂಗ ಆಗಬೇಕು. ಯಾಕೆ ಆವಾಗ ನೀವು ಮಾತಾಡೋದು ನಿಮ್ಮ ಮನಸ್ಸಿನಿಂದ ಮಾತಾಡ್ತೀರ, ನಿಮ್ಮ ಹೃದಯದಿಂದ ಮಾತಾಡ್ತೀರ. ಇಲ್ದಿದ್ರೆ ಏನೋ ಪುಸ್ತಕ ಓದ್ಕೊಂಡ್ಬಿಟ್ಟು ಇಲ್ಲೇನೋ ತಲೆಯಿಂದ ಓದೋದು, ಈ ಕ್ಲಾಸ್ ರೂಮ್ ಲೆಕ್ಚರ್ ಮಾಡ್ದಂಗೆ ಆಗ್ತದೆ, ಅದು ಪ್ರಯೋಜನ ಇಲ್ಲ. ಭಕ್ತಿಯ ಮೊದಲನೇ ಲಕ್ಷಣ ಜೆನ್ಯೂನ್ ಅಂದರೆ ಸಹಜತೆ, ನೈಜವಾಗಿರ್ತದೆ. ಅದು ಸುಮ್ಮನೆ ತೋರಿಕೆಗೋಸ್ಕರ ಮಾಡೋದು ಭಕ್ತಿ ಅನ್ಸೋಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಎರಡನೇ ಲಕ್ಷಣ ಏನಂದ್ರೆ, ಭಕ್ತಿ ಇದ್ದಾಗ ಒಂದು ಕ್ಷಣ ನಾವು ಭಕ್ತಿನಲ್ಲಿದ್ದರೂ ನಮ್ಮ ಇಡೀ ಶರೀರ ಒಂದು ಕಂಪನದಿಂದ ತುಂಬಿಡ್ತದೆ, ಒಂದು ಅಲೌಕಿಕವಾದ ಕಂಪನ. ಎಷ್ಟೇ ಸುಸ್ತಾಗಿದ್ದರೂ ಒಂದು ಕ್ಷಣ ಭಕ್ತಿಯಲ್ಲಿ ಆ ಪ್ರೇಮದಲ್ಲಿ ಕೂತಿದ್ದಾಗ ಸಾಕು, ಎಲ್ಲ ಸುಸ್ತು ಕಳೆದೋಗ್ತದೆ. ನೀವು ನಿದ್ದೆ 8 ಗಂಟೆ 9 ಗಂಟೆ ನಿದ್ದೆ ಮಾಡಿದ್ರು ನಿಮ್ಗೆ ಅಷ್ಟೊಂದು ವಿಶ್ರಾಮ ಸಿಗಲ್ಲ, 2 ನಿಮಿಷ ಭಕ್ತಿಯಲ್ಲಿ ಸಿಗುವಂಥ ವಿಶ್ರಾಮ. ಎಷ್ಟು ಜನಕ್ಕೆ ಅನುಭವ ಆಗಿದೆ ಈ ಥರ ಕೈ ಎತ್ತಿ ನೋಡ ನೋಡ್ರಿ. ಹಾಂ, ಭಕ್ತಿ ಅಂದರೆ ಪ್ರೀತಿಯ ಪರಾಕಾಷ್ಠ. ಯಾವ ಪ್ರೀತಿಯಲ್ಲಿ ವಿಕಾರ ಇಲ್ಲವೋ ಆ ಪ್ರೀತಿಗೆ ಭಕ್ತಿ ಅಂತ ಅಲ್ಲ ಅನ್ಬೋದಲ್ಲ. ಹಾ, ಮುಂದೆ ನೆಕ್ಸ್ಟ್. ಧ್ಯಾನ. ಧ್ಯಾನ ಅಂದ್ರೆ ಏಕಾಗ್ರತೆ, ನಾ ಅಂದ್ರೆ ಮಾಡೋದಲ್ಲ ಅಂತ. ಸಾಧಾರಣವಾಗಿ ನಾವು ಅನ್ಕೋತೀವಿ ಧ್ಯಾನ ಅಂದ್ರೆ ಏಕಾಗ್ರತೆ ಮಾಡಬೇಕು, ಮನಸ್ಸನ್ನು ಎಲ್ಲೋ ನಿಲ್ಲಿಸ್ಬೇಕು ಅಂತ. ಎಲ್ಲಿ ಒಲವಿದೆಯೋ ಅಲ್ಲಿ ಮನಸ್ಸನ್ನು ನಿಲ್ಲಿಸ್ಬೇಕಾಗಿಲ್ಲ. ಯು ಡೋಂಟ್ ನೀಡ್ ಕಾನ್ಸಂಟ್ರೇಷನ್ ಇನ್ ಸಮಥಿಂಗ್ ದಟ್ ಯು ಲೈಕ್, ದಟ್ ಯು ಲವ್, ಇಸ್ಂಟ್ ಇಟ್? ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ಸಮಥಿಂಗ್ ವಿಚ್ ಯು ಡೋಂಟ್ ಲೈಕ್. ಭಗವಂತನ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರೆ ಯು ನೆವರ್ ಯು ಡೋಂಟ್ ಲೈಕ್ ದಟ್ ಗಾಡ್. ಇಫ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಗಾಡ್, ದಟ್ ಮೀನ್ಸ್ ಗಾಡ್ ಈಸ್ ಎ ಬರ್ಡನ್ ಟು ಯು, ಯು ಡೋಂಟ್ ಲೈಕ್ ಗಾಡ್. So when you love something, when you like something, you don't need concentration. Someone loves physics, they don't need concentration to study physics, do they? No. Yes, no? No. So concentration is a positive term or a negative term? So better don't look for concentration, nobody. You need concentration to do some job. Suppose you are driving, you need concentration. You, no? Right? Yes. To keep on the road. But when you love something, you don't need concentration at all because you love it. You don't concentrate on the TV serial. Janani no yavado bartha idre al kootkon concentrate madala adu. Al kootidange tannashtike concentration hogibidutade. ಶ್ರೀ ಕೃಷ್ಣ ಅವತಾರ ಏನೋ ಬಂತು, ಅದರಲ್ಲಿ ಇಷ್ಟ ಇತ್ತು, ರುಚಿ ಇತ್ತು. ರುಚಿ ಇದ್ದ ಕಡೆ ನಮಗೆ ಪ್ರಯತ್ನ ಮಾಡೋದು ಅವಶ್ಯಕತೆ ಇಲ್ಲ, ಮನಸ್ಸು ತನ್ನಷ್ಟಕ್ಕೇ ನಿಲ್ಲುತ್ತದೆ. ಹೌ ಟು ಅವಾಯ್ಡ್ ಪ್ರೊಕಾಸ್ಟಿನೇಷನ್? ಯು ಲುಕ್ ಅಟ್ ಯುವರ್ ಫುಡ್. ಊಟ ಮಾಡೋದ್ರಲ್ಲಿ ಕಫ ಪ್ರವೃತ್ತಿಯ ಇದು ಪದಾರ್ಥಗಳನ್ನ ಹೆಚ್ಚು ತಿಂದಾಗ ಕಫ ಉಂಟು ಮಾಡೋ ಪ್ರಕೃತಿ, ನಮ್ಮ ಪ್ರಕೃತಿ ಬದಲಾಗ್ತದೆ. ಆಗೇನಾಗುತ್ತೆ, ಎಲ್ಲ ಸುಸ್ತಾಗ್ತದೆ. ಬೆಳಗ್ಗೆ ಎದ್ದು ಮಸಾಲೆ ದೋಸೆನೋ ಅಡೇನೋ ತಿಂದುಬಿಟ್ರೆ ಮತ್ತೇನು ಮಾಡೋಕ್ಕೆ ಮನಸ್ಸಾಗೋದಿಲ್ಲ.
ದೋಸೆ ತಿಂದು ಮ್ಯಾಥಮೆಟಿಕ್ಸ್ ಕ್ಲಾಸ್ಗೆ ಹೋದರೆ ಸಾಕು, ಚೆನ್ನಾಗಿ ನಿದ್ದೆ ಮಾಡ್ಬೋದು. ನಮ್ಮ ಮಕ್ಕಳಿಗೆ ಆ ಥರ ಒಳ್ಳೆ ಕರೆದಿದ್ದ ಪದಾರ್ಥ ಎಣ್ಣೆದು ಇದೆಲ್ಲ ಬೆಳಗ್ಗೆ ಆಗಿದ್ದೆಲ್ಲ ಕೊಟ್ಬಿಡ್ತೀವಿ. ಅವ್ರೇನು ಮಾಡ್ತಾರೆ, ಓದಕ್ಕೆ ಮನಸ್ಸೇ ಬರೋದಿಲ್ಲ. ಅದು ಐವನ್ ಪರೋಟ ಆ್ಯಂಡ್ ನಾನ್ ಇಸ್ ಗುಡ್ ಎನಫ್, ಹೆವಿ ಪರೋಟ ಇನ್ ದ ಮಾರ್ನಿಂಗ್. ದೆನ್ ವಿತ್ ಇನ್ 2-3 hours ದೇ ಕೆನ್ ಗೆಟ್ ಎ ಗುಡ್ ಸ್ಲೀಪ್ ಇನ್ ದ ಕ್ಲಾಸ್ ರೂಮ್ ಇಮ್ ಮೆಟೀರಿಯಲ್, ವೆದರ್ ಇಟ್ಸ್ ಹಿಸ್ಟ್ರಿ ಕ್ಲಾಸ್ ಆರ್ ಜಾಗ್ರಫಿ, ದೇ ಕೆನ್ ಫಾಲ್ ಅ ಸ್ಲೀಪ್. ಫುಡ್ ಈಸ್ ಎ ಫ್ಯಾಕ್ಟರ್. ಸೆಕೆಂಡ್ ಫ್ಯಾಕ್ಟರ್ ಈಸ್ ಪ್ರಾಣ ಶಕ್ತಿ. ಫಾರ್ ದಟ್ ಯು ಶುಡ್ ಡೂ ಸಮ್ ಬ್ರೀದಿಂಗ್, ಸಮ್ ಎಕ್ಸಸೈಸ್. ದೆನ್ ಯು ವಿಲ್ ಸ್ಟಾಪ್ ಪ್ರೊಕ್ರಾಸ್ಟಿನೇಟಿಂಗ್ ಥಿಂಗ್ಸ್. ನಮ್ what kind of food, those things you look at, the prakriti, vata, pitta, kapha, what is the prakriti, what are the tendency, there's a lot knowledge about it. Brahman andre yenu ala nimge vanda sukha anubhava adaga nimge hege anustappa? ಸುಖದ ಅನುಭವ ಆದಾಗ ಏನೂ ವಿಸ್ತಾರ ಆದಂಗೆ ಆಯ್ತಲ್ಲ, ಎಲ್ರಿಗೂ ಆಗಿದೆಯಾ? ಆಗಿದೆ ಎಲ್ರಿಗೂ, ಆದರೆ ಗಮನಿಸಿದ್ದೀರಾ? ಎಷ್ಟೋ ಜನ ಗಮನಿಸಿಲ್ಲ. ನಮಗೆ ಸುಖದ ಅನುಭವ ಆದಾಗ ನಮ್ಮೊಳಗಡೆ ಯಾವುದೋ ಒಂದು ತತ್ವ ವಿಸ್ತಾರ ಆದಂಗೆ ಅನ್ನಿಸುತ್ತೆ. ಹಾಗೆ ನಮ್ಗೆ ಯಾರಾದರೂ ಬೈದರೆ ಅಥವಾ ಹೊಗಳು ತೆಗಳಿದ್ರೆ ನಮಗೆ ಮನಸ್ಸಿಗೆ ಬೇಜಾರಾದಾಗ ಏನಾಗುತ್ತೆ, ಏನೋ ನಮ್ಮೊಳಗಿರೋ ಒಂದು ತತ್ವ ಸಂಕೋಚ ಆದಂಗೆ, ಒಂಥರ ಶೃಂಕ ಆದಂಗೆ ಅನ್ನಿಸ್ತದೆ, ಸಂಕುಚಿತವಾದಂಗೆ ಅನ್ನಿಸ್ತದ? ಇದು ಏನದು, ನಮ್ಮೊಳಗಡೆ ಏನೋ ವಿಕಾಸ ಆಗತ್ತೆ, ಏನೋ ಸಂಕೋಚ ಆಗುತ್ತಲ್ಲ, ಏನಿದು? ಇದನ್ನು ತಿಳ್ಕೋಬೇಕು. ಇದೇ ಶಂಕರಾಚಾರ್ಯರ ಗುರುಗಳಾದ ಗೌಡಪಾದಾಚಾರ್ಯರು ಅವರು ಬರೆದಿದ್ದಾರೆ, ಪ್ರಸಾರ ಸತು ವಿಜ್ಞೇಯ, ಯಾವುದು ಹರಡುತ್ತದೋ ಅದನ್ನು ಗಮನಿಸು. Observe that which expands within you and which contracts within you. What is this? That observation is meditation. And what is Brahman? You know, we don't have to go to what is Brahman. We'll first find out who am I. You know, we start with where we are, no? Then we can go further. Who am I? Am I the body? Am I the mind? Who am I? It's good to know that. Are you all sitting? Yes. You are sure? Yes. You are here? Yes. How do you know you are here? You are sure you are here? Do you need to look whether you are here or not through the eyes? See, to know this fact that you are sitting here, you don't need any other external aids, do you? No, it's evident. Even if the room is dark and you are sitting, you know you are sitting. What is that something in you that is knowing that I am? That is consciousness. That is self-effulgent, self-evident. But if we take a little more time and go into the depth of it, we can explore a lot of things. We can see the same that I am in this body is in that body, in that body, in that body. Everybody is same. You know, subtler you go, you find only one thing. In the gross, these bodies are separate. But when you go subtler, the breath, can you say this is my air? Oh, this is my air, don't go anywhere. Not possible. The air that goes deep inside this body goes out and goes into everybody else. So there is no division as far as the air is concerned. Is there a division? In the same way, there is no division when the mind is concerned. If someone is angry around the corner for no reason, you will start getting angry. And you put that anger on some such thing. See, the mind is a field also. Mind is subtler than air, than the breath. So if you sit and worry in a place and go away, someone else comes and sits for no reason, their mind goes on. They start worrying also. And if you are happy in a place, someone comes in there, you for no reason you feel happy. Yeah?
The mind is also such vibrations. So subtler than the mind is our self. But it's no use in just listening to lecture, reading the books. It's necessary is to take a few hours, a few minutes, to go quiet into that God. That's very valuable, no? Nanu annode atma. Manasu gottide tane, manasenu? Vicharagalu. A manasu shantavadaga atmanagata. Like mind is the waves in the ocean and the ocean is the self, is Atman. What is beyond mind? There is mind, no? Good, never mind. When you never mind and just sit, relax, the mind becomes quiet. The mind becomes quiet, then you realize something more. Yeah, when you never mind, you befriend the mind. Now, samshayad bagge telkolla salpa. Samshayad bagge gottalla. Nodi, now yavadanna samshayistivi gotta, yavadu olledo adanne samshaya maartivi. Howda? We doubt in the capability of somebody, not in the incapability. ಹೌದಲ್ಲ ನಮ್ಮ ಸಾಮರ್ಥ್ಯದ ಬಗ್ಗೆ ಸಂಶಯ ಬರ್ತದೆ ಹೊರತು ನಮ್ಮ ಅಸಾಮರ್ಥ್ಯದ ಮೇಲೆ ಸಂಶಯ ಬರೋಲ್ಲ. ಹಾಗೆ ಯಾರಾದರೂ ಬಂದು ನೀವು ತುಂಬ ಒಳ್ಳೆಯವ್ರಿ, ನಿಮ್ಮನ್ನು ತುಂಬ ನಾವು ಪ್ರೀತಿಸ್ತೀವಿ ಅಂದರೆ ನಿಜವಾ ಹೌದಾ ನಿಜವಾಗ್ಲೂ ನಾ ಅಂತ ಕೇಳ್ತೀವಿ. ನಿಮ್ಮನ್ನು ಕಂಡ್ರಾಗಲ್ಲ ನಾನು, ನೀವು ಎಂಥವ್ರಿ ಅಂತ ನಿಮ್ಮನ್ನು ಬೈದ್ರಿ ಯಾರಾದರೂ ಹೌದಾ ನಿಜವಾಗ್ಲೂ ನಾ ಅಂತ ಕೇಳಕ್ಕೆ ಹೋಗಲ್ಲ. ಕೇಳಿದ್ದೀರಾ ಯಾರೋ ಬಂದು ನಿಮ್ಗೆ ಸಿಕ್ಕಾಪಟ್ಟೆ ಬೈದಿದ್ದಾರೆ ಎಂತ ಅನ್ಕಣಯ್ಯ ನೀನು ಅಂತಂದಿದ್ದಾರೆ, ಅದಕ್ಕೆ ನಿಜವಾಗ್ಲೂ ನಾ ಅಂತ ಕೇಳಿದ್ದೀರಾ? ನೀನು ತುಂಬ ಒಳ್ಳೆಯನಯ್ಯ, ನೀನು ತುಂಬ ಬುದ್ಧಿವಂತ, ಹೌದಾ ನಿಜವಾಗ್ಲೂ ನಾ? ಹಾಗೆ ನೀವು ಸುಖವಾಗಿದ್ದಾಗ ಯಾರಾದರೂ ಕೇಳಿ ಚೆನ್ನಾಗಿದ್ದೀರಾ ಸುಖವಾಗಿದ್ದೀರಾ, ಹಾಂ ಏನು ಪರವಾಗಿಲ್ಲ, ಎಲ್ಲ ಪರವಾಗಿಲ್ಲ, ಇನ್ನು ಚೆನ್ನಾಗಿದ್ದೀನಿ. ಆದರೆ ನೀವು ಕಷ್ಟಪಡ್ತೀರಾ, ದುಃಖ ಪಡ್ತಾ ಇದ್ದೀರಾ, ಏನೋ ಗೊತ್ತಿಲ್ಲಪ್ಪ ಅಂತ ಹೇಳಲ್ಲ, ಯೋಚನೆ ಮಾಡಿ ಹೇಳ್ತೀನಿ ಅನ್ನೋದಿಲ್ಲ ಅಲ್ಲ. ಏನು ಅವರ್ ಡೌಟ್ ಈಸ್ ಆಲ್ವೇಸ್ ಅಬೌಟ್ ಸಮಥಿಂಗ್ ದಟ್ ಈಸ್ ಪಾಸಿಟಿವ್. ವಿ ಡೌಟ್ ಇನ್ ದ ಆನೆಸ್ಟಿ ಆಫ್ ಸಂಬಡಿ, ವಿ ನೆವರ್ ಡೌಟ್ ದ ಡಿಸಾನೆಸ್ಟಿ ಆಫ್ ಸಂಬಡಿ. ಹ್ಯಾವ್ ಯು ಡನ್ ದಟ್ ಎನಿ ಟೈಮ್? ಪ್ರಾಮಾಣಿಕ ಯಾರ್ದಾದರೂ ಪ್ರಾಮಾಣಿಕರ ಇಲ್ವೋ ಅನ್ನೋದ್ರ ಬಗ್ಗೆ ಸಂಶಯ ಮಾಡ್ತೀವಿ ಹೊರತು ಅಪ್ರಾಮಾಣಿಕತೆ ಬಗ್ಗೆ ಸಂಶಯ ಪಡೋದಿಲ್ಲ ನಾವು. ಇದು ಸಂಶಯದ ನೇಚರ್ ಆಗಿದೆ. ಅದನ್ನು ತಿಳ್ಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಒಂದು ಆಳವಾದ ವಿಶ್ವಾಸ ಬರ್ತದೆ. ವಾಟ್ ಈಸ್ ದ ಎಸೆನ್ಸ್ ಆಫ್ ಲೈಫ್? ದಿಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಒನ್ ಹೂ ನೋಸ್ ವಿಲ್ ನಾಟ್ ಆನ್ಸರ್ ಯು, ಎನಿ ಒನ್ ಹೂ ಆನ್ಸರ್ಸ್ ಡಸ್ ನಾಟ್ ನೋ ಇಟ್. Because this very question is a sign of a mature mind. When your mind matures, it comes up with this question: what is the purpose of life? Then jeevana uddesha enu higene dina belagadre tinnodu malgodu harte hodiyodu alli illi hogodu ishtena jeevana na jeevana uddesha enu anno prashne udaya agode ond adrishta. Nim ben chapraskoli olle kelsa nimge enta. ನಿಮ್ಮ ಮನಸ್ಸು ಮೆಚೂರ್ ಆಗಿದೆ, ಪ್ರೌಢವಾಗಿದೆ, ಇಂಥ ಒಳ್ಳೊಳ್ಳೆ ಪ್ರಶ್ನೆಗಳು ಬರ್ತಾ ಇದೆ. ಆದರೆ ಈ ಪ್ರಶ್ನೆಗಳೇ ವಾಹನವಾಗ್ತದೆ ನಿಮಗೆ ಮುಂದೆ ಹೋಗೋಕ್ಕೆ. ಅದಕ್ಕೆ ಈ ಪ್ರಶ್ನೆಗೆ ಉತ್ತರ ತಿಳಿದವ್ರು ಯಾರೂ ಉತ್ತರ ಕೊಡೋದಿಲ್ಲ. ವಾಟ್ ಈಸ್ ದ ಆ್ಯಕ್ಚುಯಲ್ ಡೆಫಿನಿಷನ್ ಆಫ್ ಲವ್? ವಿ ಹ್ಯಾವ್ ಹರ್ಡ್ ಲವ್ ಈಸ್ ಗಾಡ್ ಆ್ಯಂಡ್ ಗಾಡ್ ಈಸ್ ಲವ್. ವಾಟ್ ಈಸ್ ದ ಆ್ಯಕ್ಚುಯಲ್ ಡೆಫಿನಿಷನ್ ಆಫ್ ಲವ್? ದಿಸ್ ಈಸ್ ದ ಕ್ವೆಶ್ಚನ್, ರೈಟ್? Love brings up hatred, jealousy and all this, but how can God be all this?
ನೀವು ಈ ಲಕ್ಷ್ಮಿ ಅಷ್ಟೋತ್ತರ ಓದಿದ್ರೆ ಅದರಲ್ಲಿದೆ ಏನು, ಪ್ರಕೃತಿಂ ವಿಕೃತಿಂ ವಿದ್ಯಾಂ ಸರ್ವಭೂತ ಹಿತಪ್ರದ. ಈ ಪ್ರಪಂಚದಲ್ಲಿ ಪ್ರಕೃತಿ ಎಲ್ಲವೂ ಭಗವಂತನೇ, ಆ ಪ್ರಕೃತಿ ವಿಕೃತವಾಗಿರೋದು ಭಗವಂತನೇ. ಆದರೆ ಆ ಪ್ರಕೃತಿ ವಿಕೃತಿ ಆದಮೇಲೆ ಬರ್ತಕ್ಕಂಥದ್ದು ವಿದ್ಯೆ, ಆ ವಿದ್ಯೆಯೂ ಭಗವಂತನೇ, ವಿದ್ಯೆಯೂ ಲಕ್ಷ್ಮಿನೇ, ಸರ್ವಭೂತ ಹಿತಪ್ರದ. ಆ ವಿದ್ಯೆಯಿಂದ ಏನಾಗುತ್ತೆ, ಎಲ್ಲರಿಗೂ ಹಿತವಾಗುತ್ತೆ. ಅದರಿಂದ ಇವೆಲ್ಲವೂ ಭಗವಂತನಿಗೆ ಸೇರಿದ್ದೆ ಅಂತ. ಕತ್ತಲು ಭಗವಂತನಿಗೆ ಸೇರಿದ್ದೆ, ಬೆಳಕು ಭಗವಂತ. ಈ ಸೃಷ್ಟಿ ಸಮಗ್ರವಾಗಿದೆ ನೋಡಿ. ಈ ಆಪೋಸಿಟ್ ವ್ಯಾಲ್ಯೂಸ್ ಆರ್ ಕಾಂಪ್ಲಿಮೆಂಟ್ರಿ, ದಿಸ್ ಕಾನ್ಸೆಪ್ಟ್ ಹ್ಯಾಸ್ ಬೀನ್ ಗಿವನ್ ಓನ್ಲಿ ಇನ್ ಇಂಡಿಯಾ, ನೋ ವೇರ್ ಎಲ್ಸ್ ಇನ್ ದ ವರ್ಲ್ಡ್. ಎವ್ರಿವೇರ್ ಇನ್ ದ ವರ್ಲ್ಡ್ ದೇರ್ ಈಸ್ ಗಾಡ್ ಅಂಡ್ ದೇರ್ ಈಸ್ ಸೇಟನ್ ಹೂ ಈಸ್ ಅಗೇನ್ಸ್ಟ್ ಗಾಡ್. ಐ ಹ್ಯಾವ್ ಎ ಸಿಂಪಲ್ ಕ್ವೆಶ್ಚನ್ ಟು ದೆಮ್, ಇಫ್ ಯು ಹ್ಯಾವ್ ಎ ಗಾಡ್ ಹೂ ಈಸ್ ಅಪೋಸಿಂಗ್, ಇಫ್ ಯು ಹ್ಯಾವ್ ಎ ಸೇಟನ್ ಹೂ ಈಸ್ ಅಪೋಸಿಂಗ್ ಗಾಡ್, ದೆನ್ ಗಾಡ್ ಈಸ್ ನಾಟ್ ಓಮಿನಿಪೊಟೆಂಟ್. God is not all powerful. God is omnipotent, omnipresent. He is present everywhere. He must be present in the Satan also. So you can either give God omnipresence or you can give, you can make a Satan stand in front of God. So our ancient rishis knew this. They have said a beautiful thing. That's why they said even Ravana attained moksha. Even Ravana attained Rama. So opposite values are complementary. That's why it's called Leela. The whole creation, whole life is a Leela. It's a play. It's not a war. It's a beautiful concept. It's a beautiful way to look at the truth, reality. What is love? Can you define love? No way. How can you define something? Definition belongs to head. Love is something of the heart. If at all you have to say, you can say love cannot be defined. What do you say? Should we look for definitions? Moksha, what is moksha? You know, you should, if you want to get a glimpse of moksha, you should look at the children when they come home after examination finishes. They come home, throw their bags, oh, done, finished. That's a glimpse of moksha. Like that, when you feel that freedom from within, ತುಂಬ ಜ್ವರ ಬಂತು, ಜ್ವರ ಇಳಿತು, ಆ ಜ್ವರ ಇಳಿದ್ರೆ ಹೇಗೆ ಆನಂದ ಉಂಟಾಗ್ತದೆ, ಆಗ್ತದಲ್ಲ. ನೆಗಡಿ ನಿಲ್ತು, ಹೇಗೆ ಆನಂದ ಉಂಟಾಗುತ್ತೆ. ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು, ಮೂಗೆ ಚೆನ್ನಾಗಿ ನೆಗಡಿ ಎಲ್ಲ ತೆಗೆದ್ರಿ ನೀವು ಮೂಗು, ಆವಾಗ ಏನಾಯಿತು, ಹಾ ಚೆನ್ನಾಗಿ ಉಸಿರಾಡ್ಬೋದಾಯ್ತಲ್ಲಪ್ಪ ಅಂತ. How to attain moksha? Oh, very good. Moksha through love. Through a sense of belongingness to the whole creation. And through simple meditation. And just being aware of it.